ಹಿನ್ನೆಲೆಯಲ್ಲಿ ಜಿಲ್ಲೆ ಆಯಿತು, ನಮ್ಮ ಬಾಂಬೆ ಕರ್ನಾಟಕ ಆಯಿತು, ಬೇರೆ ಕಡೆ ಕೂಡ ಪ್ರಚಾರ ಮಾಡ್ತಾ ಇದೀವಿ, ಸಂಘಟನೆ ಮಾಡ್ತಾ ಇದೀವಿ. ಅದರ ಜೊತೆಗೆ ಬರುವಂತ ಜನವರಿಯಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸಂಘಟನೆಯನ್ನ ಮಾಡ್ತಾ ಇದೀವಿ, ಕಾರ್ಯಕರ್ತರನ್ನ ಗುರುತಿಸ್ತಾ ಇದ್ದೀವಿ. ಸೊ ಅವ್ರಿಗೆ ಕೆಲವು ಸ್ಥಾನಗಳನ್ನು ಕೊಡಬೇಕಾಗಿದೆ, ಕೆಲವರಿಗೆ ಬರುವಂತ ಕಮಿಟಿ ಎಲ್ಲ ಮಾಡ್ತಾ ಇದೀವಿ. ಈ ಜಾತಿವಾರು ಏನಾದರೂ ಇದು ನಡೀತಾ ಇದೆ, ಒಂದು ಕಡೆ ಎಂ ಬಿ ಪಾಟೀಲ್ರು ಲಿಂಗಾಯತ ಸ್ವಾಮೀಜಿಗಳನ್ನು ಭೇಟಿ ಮಾಡ್ತಾ ಇದ್ದಾರೆ, ತಾವು ವಾಲ್ಮೀಕಿ ಸಮುದಾಯವನ್ನು ಭೇಟಿ ಮಾಡ್ತಾ ಇದ್ದೀವಿ, ಇನ್ನೊಂದು ಕಡೆ ಬೇರೆ ಬೇರೆ ಏನು ಜಾತಿವಾರು ಏನಾದರೂ ಇದು ನಡೀತಾ ಇದೆ. ರಾಜಕೀಯದಾಗ ಇದ್ದೇ ಇರಲ್ಲ, ಜಾತಿ ಲೆಕ್ಕಾಚಾರ ಇದ್ದೇ ಇರಲ್ಲ, ಜಾತಿ ಏನು ಮಾಡಲಿಕ್ಕಾಗಲ್ಲ ರಾಜಕೀಯದಲ್ಲಿ. ಜಾತಿಯನ್ನು ಸಂಘಟನೆ ಮಾಡಬೇಕು, ಅದನ್ನೇ ಪಕ್ಷಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಎಲ್ಲ ಕಾಲದಲ್ಲಿ ನಡೆದೇ ನಮಗೆ ಹಿಂದೂ ನಡೆದಿದ್ರೆ ಮುಂದೆ ಕೂಡ ನಡೀತದೆ. ಆಯಾ ಜಾತಿ ಮುಖಂಡರು ಆ ಜಾತಿಯಲ್ಲಿ ಸಂಘಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸರ್, ಈಗ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ವಿಚಾರ ಬಂತೀರಿ, ನಿನ್ನೆ ಒಂದು ಆಡಿಯೋ ಸಹಿತ ಬಂದು ಅವರ ಅಧ್ಯಕ್ಷರೇ ಮಾತಾಡಿದ್ರು, ಜೊತೆಗೆ ಇದನ್ನ ಯಾವ ರೀತಿ ಕಾಂಗ್ರೆಸ್ ನೋಡ್ತಾ ಇದೆ? ಮುಂಚೆ ಹೇಳಿದಲ್ಲ, ಕಾಂಗ್ರೆಸ್ ಅವರಿಂದ ಇದ್ರು ನಮಗೇನು ಲಾಭನಿಲ್ಲ ನಷ್ಟನೂ ಇಲ್ಲ. ಸದಪ್ಪ ಅವರ ಪಕ್ಷದ ಇಂಟರ್ನಲ್ ಪ್ರಾಬ್ಲಮ್, ಅದು ಯಾರು ಮುಖ್ಯಮಂತ್ರಿ ಇರಬೇಕು ಯಾರು ಇರಬಾರ್ದು ಅಂತ. ಸೊ ಅದನ್ನು ಬಿಟ್ಟು ನಮಗೆ ಮಾಡಬೇಕಾದ ಕೆಲಸ ಸಾಕಷ್ಟು ಇದೆ ಅದು ಬಿಟ್ಟು. ಯಾಕಂದ್ರೆ ಈಗ ಅವ್ರು ಹೋಗ್ತಾರೆ, ಮತ್ತೆ ಅವ್ರು ಬರ್ತಾರೆ ಸಿ ಎಮ್ಮು, ಅಂತ ಏನು ಬರ್ತಾರೆ ಸಿ ಎಮ್ ಬಂದಾಗ ಸರ್ಕಾರ ಅವ್ರದ್ದೇ ಇರ್ಬೇಕು, ಬಿ ಜೆ ಪಿ ಸರ್ಕಾರ ಇರ್ತದೆ. ಈಗ ಅದ್ರಾಗ ನಮಗೆ ಹೆಚ್ಚು ಆಸಕ್ತಿ ಏನಿಲ್ಲ, ಅವ್ರು ಯಾರು ಇರ್ತಾರೆ ಬಿಡ್ತಾರೆ. ಪಕ್ಷವನ್ನು ನಾವು ಹಿಂದಿನ ಮಾಡಿದಂಥ ಕೆಲಸದ ಮೇಲೆ ಸಂಘಟನೆ ಮಾಡಬೇಕು. ನಮ್ಮನ್ನು ಯಾರು ಬಿಟ್ಟು ಹೋಗಿದ್ದ ಅವ್ರ ಸಮುದಾಯಗಳು ಲೀಡ್ರುಗಳು ಮತ್ತೆ ಪಕ್ಷಕ್ಕೆ ತಗೊಂಡ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಸರ್, ಈಗ 2023 ಇನ್ನೂ ದೂರ ಇದೆ, ಆದರೂ ನಿಮ್ಮ ಸ್ಪೀಡ್ ನೋಡಿದರೆ ಯಾಕೋ ಮಧ್ಯಂತರ ಎಲೆಕ್ಷನ್ ಏನಾದರೂ ಬರ್ತದ? ಅಂದರೂ ಏನು ಏನು ಹೇಳೋಕ್ಕಾಗಲ್ಲ, ರಾಜಕೀಯದಲ್ಲಿ ಈಗ ಯಾಕಂತ ಹೇಳೋಕ್ಕಾಗಲ್ಲ, ನಮ್ಮ ತಯಾರಿಯಲ್ಲಿ ನಾವು ಇರಬೇಕಾಗ್ತದೆ. ಹೀಗಾಗಿ ಜಿಲ್ಲೆ ನೋಡಿದೆ ಬಯ್ಯ, ಜಿಲ್ಲೆಗೆ ಕಾನ್ಸಂಟ್ರೇಟ್ ಸೀಮಿತವಾಗಿಲ್ಲ, ನಾವು ಎಲ್ಲ ಕಡೆ ಹೋಗಲೇಬೇಕು. ಕನಿಷ್ಠ ಒಂದು 2 ಸಾರಿ ಆದರೆ ನಾವು 2 ವರ್ಷದಲ್ಲಿ ಪ್ರವಾಸ ಮಾಡಬೇಕು ಒಂದೊಂದು ಕಾನ್ಸ್ಟಿಟ್ಯೂನ್ಸಿ. ಸೊ ಅಷ್ಟೇ ಮಾಡಿದ್ರು ಕೂಡ ನಮಗೆ ಒಂದು ವರ್ಷ ಟೈಮ್ ಬೇಕು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೇ ಸಾರಿ ಹೋಗ್ರು ಟೈಮ್ ಸಾಲ್ವ್ ಅಲ್ಲ. ಹೀಗಾಗಿ ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ವಿ. ಚುನಾವಣೆ ಗೊತ್ತಿಲ್ಲ ಯಾವಾಗ ಬರ್ತದೆ ಬಿಡ್ತಿರುತ್ತೆ, ಅವ್ರು ತಯಾರಿಲಿರ್ಬೇಕಂತ ಇದ್ದೀವಿ. ಈಗ ಬಾಂಬೆ ಮಿತ್ರ ಮಂಡಳಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಯಡಿಯೂರಪ್ಪ ನಂಬಿಕೊಂಡು ಪಕ್ಷಕ್ಕೆ ಹೋಗಿದ್ರು, ಈಗ ಅಲ್ಲಿ ಒಂದು ರೀತಿ ಅವರಿಗೆ ಅತಂತ್ರ ಆಗಿದೆ. ತಮ್ಮನ್ನು ಏನಾದರೂ ಸಂಪರ್ಕ ಮಾಡುವಂಥದ್ದು, ಒಳ್ಳೆ ಕಾಂಗ್ರೆಸ್ ಬರುವಂಥದ್ದು, ಕಾಂಗ್ರೆಸ್ ಬಂದರೆ ಅವರಿಗೆ ಸ್ಥಾನ ಕೊಡುವಂಥದ್ದು, ಇಂಥದ್ದು ಏನಾದರೂ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ? ಈವರೆಗೆ ಅಂತ ಚರ್ಚೆನೂ ಆಗಿಲ್ಲ, ಆ ಥರ ಯಾವ ಚರ್ಚೆ ಇಲ್ಲಿವಾಗ ಆಗಿಲ್ಲ, ಅವರು ಯಾರು ಬಂದು ಕೂಡ ಅಪ್ರೋಚ್ ಆಗಿಲ್ಲ. ಹೀಗಾಗಿ ಅದು ವಿಷಯ ಈಗ ಸದ್ಯಕ್ಕೆ ಪ್ರಶ್ನೆ ವೈಜ್ಞಾನಿಕ ಇದ್ದೇ ಇದ್ದಾರೆ, ಆ ವೈಜ್ಞಾನಿಕ ಸ್ಟಾರ್ಟಿಂಗಿಂದ ನಾವು ಹೇಳಿದೀವಿ ಅದ್ರ ಬಗ್ಗೆ ಸಾಕಷ್ಟು ಸಾರಿ. ಆ ವೈಜ್ಞಾನಿಕ ಇದ್ದೇ ಇದೆ, ಅದು ಪ್ಲ್ಯಾನ್ ಮಾಡಿದಾಗ ಮುಂಚೆನೇ ಸ್ಟಾರ್ಟಿಂಗಿಂದನ ಅದು ಎಡವಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ಡೆಲ್ಲಿಯಲ್ಲಿ ಕುಂತು ಪ್ಲ್ಯಾನ್ ಮಾಡೋರು, ಅವ್ರು ನಮ್ಗೆ ಆದೇಶ ಕಳಿಸೋರು, ನಮಗೆ ಇಲ್ಲಿ ಲೋಕಲ್ ಆಗಿ ಅದು ಸೂಟ್ ಆಗೋಲ್ಲ. ಸೊ ಹಿಂಗಾಗಿ ಅದು ಸಮಯ ಗೊಂದಲ ಇದೆ ಆ ಸ್ಕೀಮ್ನಲ್ಲಿ. ರಸ್ತೆಗಳು ಅದೇ ಹೇಳ್ತಾರಲ್ಲ, ಈಗ ಅವರು ಸ್ಪೆಸಿಫಿಕೇಶನು ಸ್ಟ್ಯಾಂಡರ್ಡು ಹಿಂಗೆ ಇಷ್ಟೇ ಇರಬೇಕು, ಟೆಂಡರು ಇಷ್ಟೇ ಅಮೌಂಟ್ ಹಾಕ್ಬೇಕಂತ ಡೆಲ್ಲಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ನಮಗೂ ಅದು ಈ ಲೋಕಲ್ ನಾವು ಕೆಲಸ ಮಾಡಿಸೋರು, ಸಮಸ್ಯೆ ಇಲ್ಲ ಸರ್. ಈಗ ಕೆಲವು ಕಡೆ ಬಾರ್ ಬೆಂಡಿಂಗ್ ಮಾಡೋದು, 6 ತಿಂಗಳು ಬಿಟ್ಟು ಬಿಡೋದು, ಅದ್ರ ಮೇಲೆ ಜನ ಬಿದ್ದು ಸಾಯೋದು, ಈ ರೀತಿ ನಡೀತಾ ಇದೆ. ಸರ್ಕಾರದವರು ಮಂತ್ರಿಗಳ ಮೇಲೆ ಮೀಟಿಂಗ್ ಮಾಡಿ, ನಾವು ಇದ್ದಾಗ ಮಾಡ್ತಿದ್ವಿ, ಡಿಸಿ ಆಫೀಸಲ್ಲಿ ಮಾಡ್ತಿದ್ವಿ, ಕಾರ್ಪೊರೇಷನ್ ಅಲ್ಲಿ ಮೀಟಿಂಗ್ ಮಾಡ್ತಿದ್ವಿ, ಬೋಡಾದಲ್ಲಿ ಮಾಡ್ತಿದ್ವಿ, 2-3 ತಿಂಗಳು ಒಂದು ಸರಿ ನಾವು ಮಾಡ್ತಿದ್ವಿ ಮೀಟಿಂಗು. ಸೊ ಕೇಳೋರೆ ಯಾರು ಎಲ್ಲಾರೆ ಯಾರು ಕೂಡ ಬೆಳಗಾಂಗತಿ ಯಾರು ಬರೋದಿಲ್ಲ, ಏರ್ಪೋರ್ಟ್ನಿಂದ ಸೀದಾ ಕಾನ್ಸ್ಟಿಟ್ಯೂನ್ಸಿ, ಕಾನ್ಸ್ಟಿಟ್ಯೂನ್ಸಿಂದ ಏರ್ಪೋರ್ಟು ಬೆಂಗಳೂರು. ನಾವಿದ್ದಾಗ ಡಿ ಸಿ ಆಫೀಸಲ್ಲಿ ಕೂರ್ತಿದ್ವಿ, ನಾವು ಡಿ ಸಿ ಏನು ಕರೆಸ್ತಿದ್ವಿ, ಎಲ್ಲ ಇಲಾಖೆನ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತೀವಿ, ಕೆ ಡಿ ಪಿ ಬಿಟ್ಟು ಎಲ್ಲ ಇಲಾಖೆಯನ್ನು ಮತ್ತೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತೀವಿ. ಆವಾಗ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಡಿಸ್ಕಷನ್ ಮಾಡೋಕ್ಕೆ ಈಸಿ ಆಗಿತ್ತು. ಈಗ ಸುಮ್ಮನೆ ಕೆ ಡಿ ಪಿ ಮೀಟಿಂಗ್ ಆದ್ರೆ ಏನಾಗಿದೆ, ಮೊನ್ನೆ ಎಷ್ಟೋ ಸುಮಾರು ಒಂದು 20 ಇಲಾಖೆ ಚರ್ಚೆನೇ ಆಗಿಲ್ಲ, 20 ಇಲಾಖೆ 20 ಮಾತ್ರ ಚರ್ಚೆ ಆಯಿತು, ಇನ್ನು 20 ಆಗೇ ಉಳಿತು. ಸೊ ಪಿ ಡಬ್ಲ್ಯೂ ಆಗಿಲ್ಲ, ನೀರಾವರಿ ಆಗಿಲ್ಲ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಆಗಿಲ್ಲ. ಸೊ ಮತ್ತೆ ನಾವು ಇಂಪಾರ್ಟೆಂಟ್ ಇಲಾಖೆನ ಮತ್ತೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆ ಇಲಾಖೆ ಮಾತ್ರ ಮೊನ್ನೆ ನಾವು ನರೇಗಾ ಬಗ್ಗೆ ಮಾಡಿದ್ವಿ ಒಂದು ಮೀಟಿಂಗು, ನಾವು ಕಾನ್ಸ್ಟಿಟ್ಯೂನ್ಸಿ ಓನ್ಲಿ ನರೇಗಾ, ಬೇರೆ ಯಾವುದೂ ಇಲ್ಲ. ಸುಮಾರು ಅದೇ 3 ತಾಸು ಇಟ್ಟಿದ್ದು ನಮ್ಮ ಚರ್ಚೆ.
ಪ್ರತ್ಯೇಕವಾಗಿ ಆದ್ರೆ ಮಾತ್ರ ನಾವು ಮೀಟಿಂಗ್ ಸುಮ್ಮನೆ ಇಲ್ಲಾಂದ್ರೆ ಕಾಟಾಚಾರ ಮೀಟಿಂಗ್ ಬಂದು ಮೀಟಿಂಗ್ ಮಾಡಿದ್ವಿ ಅಷ್ಟೇ. ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ, ಸರ್ಕಾರದ ಗಮನ ಇದ್ರೆ ಈ ವಿಚಾರಗಳ ಬಗ್ಗೆ ಅಂತ ಹೇಳ್ತಾರಲ್ಲ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಮೀಟಿಂಗ್ ಸ್ಮಾರ್ಟ್ ಸಿಟಿ ಅಂದ್ರೆ ಉಸ್ತುವಾರಿ ಸಚಿವರು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಶಾಸಕರು ಮೆಂಬರ್ ಗಳನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ ಈಗ ಯಾರು ಉಸ್ತುವಾರಿ ನಮ್ಮವ್ರು ಇಲ್ಲ ಇಲ್ಲ ಹೇಳಿದ ಮುಂಚೆ ಉಸ್ತುವಾರಿ ನಮ್ಮ ಸಿಲ್ಲಿ ಅವ್ರು ಯಾರು ಆಗ್ಬೇಕು ಆದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೇಳಲಿಕ್ಕೆ ಬರ್ತದೆ ನೋಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಇವರು ತಮ್ಮ ಜಿಲ್ಲೆ ನೋಡಬೇಕು, ಕಾನ್ಸ್ಟಿಟ್ಯೂಷನ್ ನೋಡ್ಬೇಕು, ಅಲ್ಲಿ ಹೋಗ್ಬೇಕು. ಬಂದರೂ ಕೂಡ ಒಂದು ಸುಖ ಸಮಸ್ಯೆ ಪರಿಹಾರ ಆಗೋಲ್ಲ. ನಿರಂತರವಾಗಿ ಸಮಸ್ಯೆ ಇರ್ತಾವ ಪರಿಹಾರ ಮಾಡಲಿಕ್ಕೆ ನಿರಂತರವಾಗಿ ಸಚಿವರು ನಮ್ಮವರೇ ಲೋಕಲ್ ಆದರೆ ಒಳ್ಳೆಯದು, ಈಗಾರ ಮಾಡಬೇಕು ಸರ್ಕಾರ ಬಿಜೆಪಿ ಆಗಿದಲ್ಲ. ಮತ್ತು ಯಾಕಂದರೆ ಬೇರೆಯವ್ರು ಬಂದು ಮಾಡ್ಲಿಕ್ಕೆ ಆಗೋಲ್ಲ, ನಮ್ಮ ಜಿಲ್ಲೆ ಬಿಟ್ಟು ಇಲ್ಲೇನು ಮಾಡೋಕ್ಕಾಗುತ್ತೆ, ಅಷ್ಟು ಗಮನ ಕೊಡ್ಲಿಕ್ಕೆ ಆಗೋಲ್ಲ. ವಾರ ವಾರ ಬಂದು ಅವ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಶಾಸಕರು ಅದ್ರ ಬಗ್ಗೆ ಅದನ್ನು ಸ್ಥಳೀಯವಾಗಿದ್ದರೆ ಈಸಿ ಆಗಿದೆ, ನಾವು ಬೇರೆಯವ್ರ ಮ್ಯಾಗೆ ಡಿಪೆಂಡ್ ಆಗಲಿಕ್ಕಾಗಲ್ಲ. ಸ್ಥಳೀಯವಾಗಿ ಉತ್ತರ ಸಿಕ್ಕಿದ್ರೆ ಒಳ್ಳೆಯದು. ಇರೋ ರೀತಿಯಲ್ಲಿ ಕಾಂಗ್ರೆಸ್ ಭಾವುಟಗಳನ್ನು ಆರಿಸಿ ಇದು ಮಾಡಾಯ್ತು, ಸ್ವಾಗತ ಮಾಡಾಯ್ತು. ಅವ್ರು ಏನಾದ್ರು ಕಾಂಗ್ರೆಸ್ ಸೇರ್ಪಡೆ ಆಗಿದಾರ ಅಥವಾ ಏನಾದ್ರು ಕಾಂಗ್ರೆಸ್ ಸದಸ್ಯತ್ವ ಕೊಟ್ಟಿದಾರ? ಇಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಈಗ ಹೇಳಿದ ಗೊತ್ತೈತೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಏನು ಯಾವುದಕ್ಕೆ ಮಾಡಿದ್ರು. ಸರಿ, ಕೆಲವು ಜನ ನಾಯಕರು ಇದ್ದವರು ಮತ್ತು ಮುಂದೆ ನಾಯಕರು ಆಗಬೇಕನ್ನೋರು ಪೋಸು ಕೊಡ್ತಾರೆ, ಡ್ರಾಮಾನು ಮಾಡ್ತಾರೆ, ಅದು ನಿಮ್ಮಲ್ಲಿ ಅದು ಯಾವುದೂ ಕಾಣಿಸೋದಿಲ್ಲಲ್ಲ. ಯಾವತ್ತೂ ಆಗಲಿ ರಾಜಕಾರಣದಲ್ಲಿ ಒಂದು ಸಿ ಎಮ್ ಸ್ಥಾನ ಆಗಬೇಕಂದ್ರೆ ಮುಂದೆ ಒಂದು ಯಾವುದೋ ನಾಯಕ ಆಗಬೇಕಾದ್ರೆ ಭಾಳಷ್ಟು ಕಡೆ ಹೋಗಿ ಡ್ರೆಸ್ಸು ಹಾಕ್ತಾರೆ, ಪೋಸು ಕೊಡ್ತಾರೆ. ಭಾರತ 70 ವರ್ಷ ಇತಿಹಾಸದಾಗೂ ರಾಮ ಮಾಡಿದೆ ಎಲ್ಲರೂ ಪೋಸ್ ಕೊಡಿದ್ದಾರು, ಸಿ ಎಮ್ ಆಗಿದ್ದಾರೆ, ಪ್ರಧಾನಮಂತ್ರಿ ಬಂದಿದ್ದಾರೆ, ಎರಡೂ ಇದೆ, ಇದು ಇದೆ, ಇದು ಇದೆ, ಎರಡು ಅದಕ್ಕೊಮ್ಮೆ ಅವಕಾಶ ಬರ್ತೈತೆ, ಇದಕ್ಕೊಮ್ಮೆ ಅವಕಾಶ ಬರ್ತೈತೆ ಅಷ್ಟೇ.